ಯುವಜನತೆ ಕೃಷಿಯತ್ತ ವಾಲಬೇಕು, ವೈಜ್ಞಾನಿಕ ಪದ್ಧತಿ ಅಳವಡಿಸಿಕೊಂಡು ಕೃಷಿಯನ್ನು ಮುನ್ನಡೆಸಬೇಕೆಂದು ಕೃಷಿ ಸಚಿವ ಬಿಸಿ ಪಾಟೀಲ್ ಹೇಳಿದರು. ಅವರು ಮಂಗಳವಾರ ತಾಲೂಕಿನ ಆಡಿ ಗ್ರಾಮದಲ್ಲಿ ರೈತರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಯುವಕರು ಪಟ್ಟಣದ ಕಡೆ ಮುಖ ಮಾಡುತ್ತಿರುವುದು ವಿಷಾದನೀಯ. ಸರ್ಕಾರ ರೈತರಿಗೆ ಸಾಕಷ್ಟು ಸೌಲಭ್ಯಗಳನ್ನು ಜಾರಿಗೆ ತಂದಿದೆ. ನಗರ ಪ್ರದೇಶದ ಯುವಕರು ಹಳ್ಳಿ ಕಡೆ ಬಂದು ಕೃಷಿಯತ್ತ ಗಮನ ಹರಿಸಬೇಕೆಂದು ಬಿಸಿ ಪಾಟೀಲ್ ಹೇಳಿದರು. ಕೃಷಿ ನಂಬಿದವರು ಯಾರೂ ಹಾಳಾಗಿಲ್ಲ, ಇದರಿಂದ ಸಾಂಪ್ರದಾಯಿಕ ಕೃಷಿ ಪದ್ಧತಿ ಮಾಡಿ ಜೀವನ ನಡೆಸಬೇಕೆಂದು ತಿಳಿಸಿದರು. ರೈತರ ಮಕ್ಕಳಿಗೆ ವಿದ್ಯಾನಿಧಿ ಮೂಲಕ ಶಿಷ್ಯವೇತನ ಕೊಡಲು ಯಾವ ಸರ್ಕಾರ ಮನಸ್ಸು ಮಾಡಿರಲಿಲ್ಲ. ಆದರೆ ನಮ್ಮ ಸಿಎಂ ಬಸವರಾಜ ಬೊಮ್ಮಾಯಿ ನೇತೃತ್ವದ ಸರ್ಕಾರ ರೈತರ ಮಕ್ಕಳಿಗೆ ವಿಶೇಷ ಕಾಳಜಿ ವಹಿಸಿ ರೈತ ವಿದ್ಯಾನಿಧಿ ಜಾರಿಗೊಳಿಸಿದೆ ಎಂದರು. ಇದರ ಜೊತೆಗೆ ತಾವಿನ್ನೂ ಒಬ್ಬರು ಕೇಳಿ, ಸೋಯಾ ಅವರೇ ಬೆಲೆ ಒಂದೇ ಸರಿ ದಿಢೀರಾಗಿ ಬಿದ್ದೋಯ್ತು, ಸತ್ಯ ಅದು. 9,000 ಇದ್ದಿದ್ದು 6,000 ಬಂದುಬಿಟ್ಟಿದೆ. ಇದಕ್ಕೋಸ್ಕರ ಸರ್ಕಾರ ಏನು ಮಾಡಿದೆ, ಮಿನಿಮಮ್ ಸಪೋರ್ಟಿಂಗ್ ಪ್ರೈಸನ್ನು ಮಾಡಿದೆ ಕೇಂದ್ರ ಸರ್ಕಾರ. 14 ಬೆಳೆಗಳಿಗೆ ಇಷ್ಟಿಷ್ಟು ಹಣ, ಅದು ಆ ರೈತ ಬೆಳೆಯುವಂಥ ಬೆಳೆಗಳು, ಬಿತ್ತನೆ ಆದಮೇಲೆ ಅದರ ಉಳುಮೆ ಮಾಡುವಂಥದ್ದು, ಕೊಯ್ಲು ಹಿಡ್ಕೊಂಡು ವೈಜ್ಞಾನಿಕವಾಗಿ ಎಷ್ಟು ಖರ್ಚು ಬರ್ತದೆ ಅದರ ಮೇಲೆ 20% ಜಾಸ್ತಿ ಮಾಡಿ ಲಾಭವಾಗಿ ಕೊಡಬೇಕು ಅನ್ನೋದಕ್ಕೆ 14% ಏನು ಮಾಡಿದ್ದಾರೆ, ಅದಕ್ಕೆ ಸೋಯಾಗೆ 3,950 ರೂಪಾಯಿ ಸರ್ಕಾರದ ರೇಟ್ ಇರೋವಂಥದ್ದು. ಆದರೆ 9,000 ಹೋಯ್ತು. ಇದು ಏನಾಗ್ತದೆ, ಕೆಲವು ಟೈಮ್ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ. ಯಾವತ್ತು ನಮಗೆ ಡಿಮ್ಯಾಂಡ್ ಸಪ್ಲೈ ಕಡಿಮೆ ಇದ್ದಾಗ, ಡಿಮ್ಯಾಂಡ್ ಜಾಸ್ತಿ ಇದ್ದಾಗ ಬೆಲೆ ದಿಢೀರನ್ನೇ ಗಗನಕ್ಕೆ ಹೋಗ್ತವೆ. ಡಿಮ್ಯಾಂಡ್ ಕಡಿಮೆ ಆಗಿ ಸಪ್ಲೈ ಜಾಸ್ತಿ ಆದಾಗ ಜಾಸ್ತಿ ಕೆಳಗೆ ಬೀಳ್ತು. ಹೋದ ವರ್ಷ ನಮಗೆ ಸೋಯಾಗೆ ಅಂಥ ರೇಟ್ ಬರಲಿಲ್ಲ, ಆಮೇಲೆ ಇಳುವರಿ ಕೂಡ ಇರಲಿಲ್ಲ. ಹೋದ ವರ್ಷ ನಮಗೆ ಬೀಜದ್ದು ಸ್ವಲ್ಪ ಜರ್ಮಿನೇಷನ್ ಪ್ರಾಬ್ಲಮ್ ಆಯಿತು. ಈ ಭಾಗದಲ್ಲಿ ನಾವೇನು ಮಧ್ಯಪ್ರದೇಶದಿಂದ ಬೀಜ ಕೊಟ್ಟಿದ್ವಿ, ಅದು ಬ್ಲಡ್ ಬಂದು ಅದರದ್ದು ಜರ್ಮಿನೇಷನ್ ಕಡಿಮೆ ಆಗಿ ಹೋದ ವರ್ಷ ಇಳುವರಿ ಕಡಿಮೆ ಇತ್ತು. ಆದರೆ ಈ ವರ್ಷ ಒಳ್ಳೆ ರೇಟ್ ಬಂತು, ಬಿದ್ದಿದೆ. ಆದರೂ ಕೂಡ ಇದು ಕೇಂದ್ರ ಸರ್ಕಾರಕ್ಕೆ ನಾವೊಂದು ಪ್ರಸ್ತಾವನೆಯನ್ನು, ಈ ಸೋಯಾಬೀನ್ ಮತ್ತು ಉಳಿದಂಥ ಬೆಳೆಗಳದ್ದು ಇನ್ನೂ ಸ್ವಲ್ಪ ಜಾಸ್ತಿ ಮಾಡಬೇಕು MSP ಅನ್ನೋದ್ರ ಕಳಿಸ್ಕೊಡುವಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. ಇದರ ಜೊತೆಗೆ ವಿದ್ಯಾರ್ಥಿಗಳು, ಈಗ ಕೃಷಿ ಮಾಡಿದವರು ಯಾರೂ ಲಾಸ್ ಆಗಲ್ಲ, ಆದರೆ ನಾವು ನಮ್ಮನ್ನು ಅದರಲ್ಲಿ ತೊಡಗಿಸ್ಕೋಬೇಕು. ಭಾಳಷ್ಟು ಜನ ನಾವು ತೊಡಗಿಸ್ಕೊಳ್ತಾ ಇಲ್ಲ. ಒಂದು ಇವತ್ತು ಸೆಕೆಂಡ್ರಿ ಅಗ್ರಿಕಲ್ಚರ್ ಅಂತ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊನ್ನೆ ತಾನೇ ನಮ್ಮ ಅರವಿಂದ್ ಅಶೋಕ್ ದಳವಾಯಿ ಅವರು ಬಂದಿದ್ದರು ಡೆಲ್ಲಿಯಿಂದ. ಬಂದಾಗ ಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ಸಭೆ ಮಾಡಿದಾಗ ಸೆಕೆಂಡ್ರಿ ಅಗ್ರಿಕಲ್ಚರ್ ಬಗ್ಗೆ ಒಂದು ನಿರ್ದೇಶನಾಲಯವನ್ನೇ ನಾವು ಮಾಡ್ತಾ ಇದ್ದೇವೆ. ಇದರ ಉದ್ದೇಶ ಏನಂತೇಳಿದರೆ, ರೈತ ತಾನು ಬೆಳೆಯುವಂಥ ಬೆಳೆಗಳ ಜೊತೆಗೆ ಉಪಕಸಬುಗಳನ್ನು ಮಾಡಬೇಕು. ದಟ್ ಈಸ್ ಕಾಲ್ಡ್ ಸೆಕೆಂಡ್ರಿ ಅಗ್ರಿಕಲ್ಚರ್. ಉಪಕಸಬು ಹೈನುಗಾರಿಕೆ ಇರ್ಬೋದು, ಹಸು ಸಾಗಾಣಿಕೆ ಇರ್ಬೋದು, ಕುರಿ ಸಾಗಾಣಿಕೆ ಇರ್ಬೋದು, ಜೇನು ಸಾಗಾಣಿಕೆ ಇರ್ಬೋದು. ಇದರಲ್ಲಿ ಏನಾಗ್ತದೆ, ಜೇನು ಸಾಗಾಣಿಕೆ ಮಾಡಿದರೆ ರೈತ ಉದ್ಧಾರ ಆಗಿ ಹೋಗ್ತಾನಂತ ನೀವು ಕೇಳ್ಬೋದು. ಮತ್ತು ಮದುವೆ ಅದರಲ್ಲಿ ಇರೋಕ್ಕಾಗಲ್ಲ ಅವ್ರು ಬೆಂಗಳೂರಲ್ಲಿ, ಯಾಕೆಂದರೆ ಸಂಸಾರ ಮಾಡಬೇಕು, ಮನೆ ಮಾಡಬೇಕಲ್ಲ, ಮನೆ ಬಾಡಿಗೆ ಕಟ್ಟಬೇಕು. ಈಗ 4-5 ಜನ ಸೇರ್ಕೊಂಡಿರ್ತಾರೆ. ಅದಕ್ಕೆ ನಾನು ಹೇಳೋದೇನೆಂದರೆ, ಯುವಕ ಯುವತಿಯರು ಕೃಷಿಗೆ ಕಡೆ ವಾಲ್ಬೇಕು. ಕೃಷಿ ಕಡೆ ವಾಲ್ದಂಥ ಸಂದರ್ಭದಲ್ಲಿ ವೈಜ್ಞಾನಿಕತೆಯನ್ನು, ಆಧುನಿಕತೆಯನ್ನು, ತಂತ್ರಜ್ಞಾನವನ್ನು ಬಳಸ್ಕೋಬೇಕು. ಅದರ ಜೊತೆಗೆ ಇವತ್ತು ಮೈಕ್ರೋ ಇರಿಗೇಷನ್, ತುಂತುರು ನೀರಾವರಿ, ಹನಿ ನೀರಾವರಿಯಲ್ಲಿ 90% ಸಬ್ಸಿಡಿ ಕೊಡ್ತೀವಿ ನಾವು. 90% ನೀವು 2,000 ರೂಪಾಯಿಯನ್ನು ಹಾಕಿದರೆ 18,000 ರೂಪಾಯಿ ಪೈಪು ಇವನ್ನ ನಾವು ಸರ್ಕಾರದಿಂದ ಪುಕ್ಕಟ್ಟೆಯಾಗಿ ಕೊಡ್ತೀವಿ. ಅಂದರೆ ಪುಕ್ಕಟ್ಟೆ ಅಂತೇಳಿ ರೈತರಿಗೆ, ರೈತರು ಅನುಕೂಲ ಆಗಲಿಲ್ಲಂಥ ದೃಷ್ಟಿಯಲ್ಲಿ. ಇವೆಲ್ಲವನ್ನು ಸದ್ಬಳಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನಿಮ್ಮ ಆದಾಯವನ್ನು ದ್ವಿಗುಣ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಇದೆ. ಮತ್ತು ಕೃಷಿ ಅಂತ ಹಿಂಜರಿಕೆ ಬೇಡ. ಕೃಷಿ ಅಂತೇಳಿ ಹೆಮ್ಮೆಯಿಂದ ಹೇಳ್ಕೊಬೋದು, ನಾನು ರೈತ ಅಂತ ಹೆಮ್ಮೆಯಿಂದ ಹೇಳ್ಬೋದು ಅಂತಂತ ಒಬ್ಬೊಬ್ಬ ರೈತರಿದ್ದಾರೆ. ಸಚಿವೆ ಶಶಿಕಲಾ ಜೊಲ್ಲೆ ಮಾತನಾಡಿ, ನಿಪ್ಪಾಣಿ ಗಡಿ ಭಾಗ ಆಗಿರುವುದರಿಂದ ಶಿಕ್ಷಣಕ್ಕೆ ಹೆಚ್ಚಿನ ಒತ್ತು ನೀಡಬೇಕಿದೆ. ಗಡಿ ಭಾಗದಲ್ಲಿ ಕೃಷಿ ಕಾಲೇಜು ಮಂಜೂರಾಗಬೇಕೆಂದು ಕೃಷಿ ಸಚಿವರಲ್ಲಿ ಬೇಡಿಕೆ ಇಟ್ಟರು. ಸರ್ಕಾರ ರೈತರೊಂದಿಗೆ ಇದೆ, ಯಾರೂ ಆತಂಕ ಪಡಬೇಕಿಲ್ಲ ಎಂದರು. ಸೋಯಾ ಬೆಂಬಲ ಬೆಲೆ ಹೆಚ್ಚಿಸಲು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗುವುದು ಎಂದು ತಿಳಿಸಿದರು. ರೈತ ಮಕ್ಕಳ ಸಂವಾದದಲ್ಲಿ ಶೀತಲ್ ಪಾಟೀಲ್ ಮಾತನಾಡಿ, ರೈತರಿಗೆ ಕಾಡುವ ಸಮಸ್ಯೆ ಬೆಳೆಗೆ ಬೆಂಬಲ ಬೆಲೆ ಸಿಗುತ್ತಿಲ್ಲ, ಇದಕ್ಕೆ ಸೂಕ್ತ ಬೆಂಬಲ ಬೆಲೆ ಕೊಡಿಸಬೇಕೆಂದು ಒತ್ತಾಯಿಸಿದರು. ಸ್ವಾತಿ ಮಗದು ಮಾತನಾಡಿ, ರಾಜ್ಯ ಸರ್ಕಾರ BSc ಅಗ್ರಿಯಲ್ಲಿ ಮೀಸಲಾತಿ ಹೆಚ್ಚಿಸಲು ಅವಕಾಶ ಕಲ್ಪಿಸುವಂತೆ ಮನವಿ ಮಾಡಿದರು. ಗಣೇಶ್ ಪಾಟೀಲ್ ಮಾತನಾಡಿ, ರೈತನ ಮಗ ಎಂದು ಹೇಳಲು ನನಗೆ ಹೆಮ್ಮೆ ಆಗುತ್ತದೆ, ರೈತ ವಿದ್ಯಾನಿಧಿ ಮೊತ್ತ ಹೆಚ್ಚಿಸಬೇಕೆಂದು ವಿನಂತಿಸಿದರು. ನಂತರ ಪಂಕಜ್ ಪಾಟೀಲ್ ಮಾತನಾಡಿ, BE ಮತ್ತು BA ಕೋರ್ಸ್ನಲ್ಲಿ ಪ್ರೋತ್ಸಾಹನದಲ್ಲಿ ತಾರತಮ್ಯ ಯಾಕೆ ಎಂದು ಪ್ರಶ್ನಿಸಿದರು. ಕಾರ್ಯಕ್ರಮದಲ್ಲಿ ಸಂಸದರಾದ ಅಣ್ಣಾಸಾಹೇಬ್ ಜೊಲ್ಲೆ,
ಹಾಲ್ಸಿದ್ನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷರಾದ ಚಂದ್ರಕಾಂತ್ ಕೋಟಿವಾಲೆ ಉಪಸ್ಥಿತರಿದ್ದರು.